ಗೌರಿ ಲಂಕೇಶ್ ಹತ್ಯೆ ಹಂತಕರ ಪರ ನಿಂತಿದೆ ಹಿಂದೂ ಜನಜಾಗೃತಿ ಸಮಿತಿ. ಪ್ರತಿಭಟನಾ ಮೆರವಣಿಗೆಯಲ್ಲಿ ಕೊಲೆ ಆರೋಪಿಗಳಿಗೆ ಜಿಂದಾಬಾದ್ ಅಂತ ಕೂಗಲಾಗಿದೆ. ಗೌರಿ ಲಂಕೇಶ್ ಹತ್ಯೆಯ ಹಂತಕರ ಪರವಾಗಿ ಹಿಂದೂ ಜನಜಾಗೃತಿ ಸಮಿತಿ ನಿಂತಿದ್ಯಾ? ಯಾಕಂದ್ರೆ ಪ್ರತಿಭಟನಾ ಮೆರವಣಿಗೆಯಲ್ಲಿ ಕೊಲೆ ಆರೋಪಿಗಳಿಗೆ ಜಿಂದಾಬಾದ್ ಅಂತ ಕೂಗಲಾಗಿದೆ. ಮೆರವಣಿಗೆಯಲ್ಲಿ ಜಿಂದಾಬಾದ್ ಅಂತ ಘೋಷಣೆ ಕೂಗಿದ್ದಾರೆ ಕಾರ್ಯಕರ್ತರು. ಪರಶುರಾಮ್ ವಾಗ್ಮೊರೆ ಜಿಂದಾಬಾದ್, ಕೆಟಿ ನವೀನ್ ಕುಮಾರ್ ಜಿಂದಾಬಾದ್ ಅಂತ ಘೋಷಣೆಯನ್ನ ಆ ಮೆರವಣಿಗೆಯಲ್ಲಿ ಕೂಗಲಾಗಿರುವಂತದ್ದು. ಹಾಗಿದ್ರೆ ಆರೋಪಿಗಳ ಪರ ನಿಂತಿದ್ದಾರಾ? ಬೆಂಗಳೂರಿನ ಬನ್ನಪ್ಪ ಪಾರ್ಕ್ ನಿಂದ ಫ್ರೀಡಂ ಪಾರ್ಕ್ ಗೆ ತೆರಳ್ತಾ ಇರುವಂತಹ ಜಾಥಾ ಅದು. ಆ ಜಾಥಾದ ಸಂದರ್ಭದಲ್ಲಿ ಗೌರಿ ಲಂಕೇಶ್ ಹತ್ಯೆ ಹಂತಕರ ಪರವಾಗಿ ಕೊಲೆ ಆರೋಪಿಗಳಿಗೆ ಜಿಂದಾಬಾದ್ ಅಂತ ಕೂಗಲಾಗಿದೆ. ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ತಿಮ್ಮೇಗೌಡ ಸ್ಥಳದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ತಿಮ್ಮೇಗೌಡ, ಪತ್ರಕರ್ತೆ ಗೌರಿ ಲಂಕೇಶ್ ಅವರ ಹತ್ಯೆಯಾಗಿ ಇವತ್ತಿಗೆ ಒಂದು ವರ್ಷ. ಇಂತಹ ಸಂದರ್ಭದಲ್ಲಿ ಅವರ ಹತ್ಯೆಗೆ ಕಾರಣರಾದವರ ಪರವಾಗಿ ನಿಂತಿದ್ದಾರಾ? ನಿಜಕ್ಕೂ ಹಿಂದೂ ಜನಜಾಗೃತಿ ಸಮಿತಿ ನಡೆಸ್ತಾ ಇರುವಂತಹ ಈ ಪ್ರತಿಭಟನಾ ಮೆರವಣಿಗೆ ಏನಿದೆ, ಅದರ ಉದ್ದೇಶ ಏನು, ಯಾವುದರ ವಿರುದ್ಧ ಅವರ ಪ್ರತಿಭಟನೆ, ಏನಂತ ಘೋಷಣೆಗಳನ್ನು ಅಲ್ಲಿ ಕೂಗಲಾಯಿತು ಅಂತ? ಪ್ರತಿಮಾ, ಇವತ್ತು ಇವತ್ತಿಗೆ ಗೌರಿ ಪತ್ರಕರ್ತೆ ಗೌರಿ ಲಂಕೇಶ್ ಅವರ ಹತ್ಯೆಯಾಗಿ ಇವತ್ತಿಗೆ ಒಂದು ವರ್ಷ ಆಗುತ್ತೆ. ಈಗಾಗಲೇ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಆರೋಪಿಗಳನ್ನ SIT ಪೊಲೀಸರು ಬಂಧನ ಮಾಡುವ ಮೂಲಕ ಈಗಾಗಲೇ ಒಂದು ಪ್ರಕರಣಕ್ಕೆ ಒಂದು ತಾರ್ಕಿಕ ಅಂತ್ಯವನ್ನ ಕೊಟ್ರೆ, ಇವತ್ತು ಹಿಂದೂ ಜನಜಾಗೃತಿ ಸಮಿತಿಯವರು ಒಂದು ಗೌರಿ ಹಂತಕರ ಪರವಾಗಿ ನಿಂತಿರುವಂಥದ್ದು. ಅಂತಂದ್ರೆ ಮೊದಲಿಂದಲೂ ಕೂಡ SIT ಅಧಿಕಾರಿಗಳು ಏನು ಪ್ರಕರಣದಲ್ಲಿ ಬಂಧಿತ ಆರೋಪಿಗಳಿದ್ದಾರೆ, ಇವರ್ಯಾರು ಕೂಡ ಆರೋಪಿಗಳೇ ಎಲ್ಲ SIT ಅಧಿಕಾರಿಗಳು ಸುಖಾ ಸುಮ್ಮನೆ ಒಂದು ಆರೋಪವನ್ನು ಮಾಡಿ ಇವರು ಪ್ರಕರಣದಲ್ಲಿ ಇವರನ್ನ ಸುಖಾ ಸುಮ್ಮನೆ ಸಿಲುಕಿಸಿದ್ದಾರೆ. ಬೇಕು ಅಂತ ಒಂದು ಉದ್ದೇಶಪೂರ್ವಕವಾಗಿ ಹಿಂದೂ ಧರ್ಮಕ್ಕೆ ಸೇರಿದ ಅಮಾಯಕರನ್ನ ಟಾರ್ಗೆಟ್ ಮಾಡಿದ್ದಾರೆ SIT ಪೊಲೀಸರು ಅನ್ನತಕ್ಕಂಥ ಒಂದು ಉದ್ದೇಶ, ಒಂದು ಆರೋಪವನ್ನು ಇಟ್ಕೊಂಡು ಇವತ್ತು ಹಿಂದೂ ಜನಜಾಗೃತಿ ಸಮಿತಿಯವರು ಒಂದು ಹೋರಾಟವನ್ನು ಕೂಡ SIT ಪೊಲೀಸ್ ವಿರುದ್ಧ ಮಾಡಿರುವಂಥದ್ದು. ಈ ಒಂದು ಹೋರಾಟದ ವೇಳೆ ಹೇಗೆ ಏನು ಪ್ರಕರಣದಲ್ಲಿ ಅರೆಸ್ಟ್ ಆಗಿರ್ತಕ್ಕಂಥ ಒಂದು ಹಂತಕ್ರ ಏನಿದ್ದಾರೆ, ಅಮೂಲ್ ಕಾಳೆ ಆಗಿರ್ಬೋದು, ಮತ್ತೆ ಪರಶುರಾಮ್ ವಾಗ್ಮೋರ್ ಇರ್ಬೋದು, ಮತ್ತೆ ಒಂದು ಮನೋಹರ್ ಯವಡೆ ಇರ್ಬೋದು, ಇಂತಹ ಒಂದು ಆರೋಪಿಗಳ ಹೆಸರನ್ನು ಇಟ್ಕೊಂಡು ಅವರಿಗೆ ಜಿಂದಾಬಾದ್ ಅನ್ನತಕ್ಕಂಥ ಒಂದು ಘೋಷಣೆಯನ್ನ ಇಡೀ ಮೆರವಣಿಗೆಯಲ್ಲಿ ಹಿಂದೂ ಜನಜಾಗೃತಿ ಸಮಿತಿಯವರು ಕೂಗುವ ಮೂಲಕ ಆರೋಪಿಗಳ ಪರ ಹಿಂದೂ ಜನಜಾಗೃತಿ ಸಮಿತಿಯವರಿಗಾಗಲೇ ನಿಂತಿರ್ತಕ್ಕಂಥದ್ದು. ಅಂತಂದ್ರೆ ಬಹುಶಃ ಇವತ್ತು ಮೆರವಣಿಗೆ ಏನಿದೆ, ಈ ಒಂದು ಮೆರವಣಿಗೆ ಒಂದು SIT ಪೊಲೀಸರು ವಿರುದ್ಧವಾದ ಒಂದು ಹೋರಾಟ ಹಿಂದೂ ಜನಜಾಗೃತಿ ಸಮಿತಿಯವರು ಇವತ್ತು ಮಾಡಿರ್ತಕ್ಕಂಥದ್ದು. ಪ್ರತಿಮಾ, ಥ್ಯಾಂಕ್ ಯು ತಿಮ್ಮೇಗೌಡ ತಮ್ಮೆಲ್ಲ ಮಾಹಿತಿಗೆ.